ಸರ್, ನಾಯಕತ್ವ ಬದಲಾವಣೆ ವಿಚಾರದ ಮಧ್ಯದಲ್ಲಿ ಮುಖ್ಯಮಂತ್ರಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ನಿಮಗೆಲ್ಲ ಗಮನದಲ್ಲಿದೆ, ಏನಂತೀರಿ, ಏನೇ ಬೆಳವಣಿಗೆ ಕಾರಣ? ಒಂದು, ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಇದುವರೆಗೂ ನಾನು ಖಂಡಿತ ನೋಡಿಲ್ಲ. ಯಾಕಂದ್ರೆ ಕೋವಿಡ್ ಸೆಂಟರ್ನಲ್ಲಿ ಅಲ್ಲೇ ವಾಸ್ತವ್ಯ ಮಾಡಿ ಅವರ ಮನರಂಜನೆ ಮತ್ತು ಯೋಗಾಸನ, ಊಟದ ವ್ಯವಸ್ಥೆ, ಉಪಹಾರ ಅವನ್ನ ನಾನು ನೋಡ್ತಾ ಇದ್ದೇನೆ. ಎಲ್ಲ ಕಡೆ ಓಡಾಟ ಮಾಡಿ ಲಸಿಕೆ ಹಾಕಿಸಿ, ಇದ್ರ ಮಧ್ಯೆ ನಾನು ಬಿಜಿ ಆಗಿದ್ದೀನಿ. ಆದ್ರೆ ಒಂದು ಅತ್ಯಂತ ನೋವಿನ ಸಂಗತಿ ಅಂದ್ರೆ, ಕರೋನಾ ಬಂದಂತ ಸಂದರ್ಭದಲ್ಲಿ ಯಾರು ಜನರ ಜೊತೆಗಿರಬೇಕಾಯ್ತು, ಅದರ ಬದಲಾಗಿ ಜನಾದೇಶ ಅವರ ಪರವಾಗಿದ್ದಾಗ ಜನರ ಜೊತೆಗಿರಬೇಕು, ಆತ್ಮಸ್ಥೈರ್ಯ ಮೂಡಿಸಬೇಕು, ಅಲ್ಲಿ ಏನಬೇಕು ಸವಲತ್ತು ಅದನ್ನು ಮಾಡಿಕೊಡ್ಬೇಕು. ಅದರ ಬದಲಾಗಿ ದಿಲ್ಲಿಗೆ ಹೋಗೋದು, ರಾಷ್ಟ್ರೀಯ ಆಟಕ್ಕೆ ಮನೆ ಗೇಟ್ ಮುಟ್ಟೋದು, ಮಾಧ್ಯಮದಲ್ಲಿ ಸೃಷ್ಟಿ ಮಾಡೋದು, ಇದು ಸರಿಯಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಒಂದು, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಈ ಹಿಂದೆ ಮುಖ್ಯಮಂತ್ರಿ ಅತ್ಯಂತ ಒಳ್ಳೆ ಕೆಲಸ ಮಾಡಿದ್ರು. ಈಗೂ ಸಹ ಯಡಿಯೂರಪ್ಪನವರು ನಮ್ಮ ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮತ್ತು ಲಸಿಕೆ ಪ್ರತಿಯೊಂದು ಈ ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಆತ್ಮವಿಶ್ವಾಸ ಮೂಡಿಸತಕ್ಕಂಥ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಅದೇ ರೀತಿ ಮುಖ್ಯಮಂತ್ರಿಗಳು ಇಳಿ ವಯಸ್ಸಿನಲ್ಲಿ ಎರಡು ಬಾರಿ ಕೊರೋನಾಕ್ಕೆ ಸೋಂಕಿತರಾದರು, ಅವರು ಆತ್ಮಸ್ಥೈರ್ಯ ಕುಗ್ಗದೆ ಇವತ್ತೇನು ಜನರಿಗೆ ವೆಂಟಿಲೇಟರ್, ಟಿಬಿ ಕಿಟ್ಗಳು, ಲಸಿಕೆಗಳು ಉಚಿತವಾಗಿ ಈ ರೀತಿ ಅನೇಕ ಸೌಲಭ್ಯಗಳನ್ನ ಕೊಡ್ತಾರೆ. ಮತ್ತೆ ದಿನನಿತ್ಯ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್, ಯಾವ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಏನು ಸಾವು ನೋವಾಗುತ್ತೆ ಇದರ ಬಗ್ಗೆ ಮಾಹಿತಿ ಪಡೀತಂದ್ರೆ, ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು 18 ಜನ ಶಾಸಕರು ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರು, ನಾವು ಕೇಳಿದ್ವಿ ಸರ್ ಡೆಲ್ಲಿಗೆ ಹೋಗ್ತೀವಿ, ಏನ್ ಸಮಸ್ಯೆ? ಅವ್ರು ಹೇಳಿ ಯಾವ್ದು ಸಮಸ್ಯೆ ಇಲ್ಲ, ನಿಮ್ ಕ್ಷೇತ್ರದಲ್ಲಿ ಕೋವಿಡ್ ಇದೆ, ಜನ ತತ್ತರಿಸಿದ್ರೆ ಕೆಲಸ ಮಾಡ್ರಪ್ಪ. ದಿಲ್ಲಿ ನಾಯಕರು ಬಹಳ ವಿಶ್ವಾಸ ಇಡಿದರೆ ವಿಶ್ವಾಸವನ್ನ ನಾವು ಉಳಿಸಿಕೊಂಡು ಹೋಗಬೇಕು, ಹಾಗಾಗಿ ನಿಮ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ನಾವು ಸರ್ ದಿವಸಕ್ಕೆ 18 ತಾಸು ಜನರ ರಕ್ಷಣೆ ಮಾಡಿ ಕೆಲಸ ಮಾಡ್ತೀವಿ. ನಿನ್ನೆ ಯಾಕೆ ಹೇಳಿಕೆಯನ್ನು ಕೊಟ್ಟರು ಮುಖ್ಯಮಂತ್ರಿ? ಒಂದು, ಯಡಿಯೂರಪ್ಪನವರಿಗೆ ಯಾರೋ ಒಬ್ಬಿಬ್ರು ವಿನಾಕಾರಣ ಅಪಪ್ರಚಾರ ಮಾಡುದು, ಮಾಧ್ಯಮ ಸೃಷ್ಟಿ ಮಾಡುದು, ಅವ್ರಿಗೆ ನೋವಾಗಿರ್ಬೋದು ಮನಸ್ಸಿಗೆ. ನಾನಿನ್ನೂ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿಲ್ಲ, ಭೇಟಿ ಮಾಡಿ ಮಾತಾಡ್ತೀವಿ. ಇದ್ರ ಬಗ್ಗೆ ಅನೇಕ ಶಾಸಕರು ನಿನ್ನೆ ಕರೆ ಮಾಡಿದ್ವಿ, ನಾನು ಕೆಲವು ಶಾಸಕರು ಕರೆ ಮಾಡಿ ಮಾತಾಡಿದ್ವಿ. ಯಡಿಯೂರಪ್ಪನವರಿಗೆ ನಾವು ಒದಿವಿ ಅಂತೇಳಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಈ ಕೆಲವರು ಸರ್ ಏನಾಗಿದೆ, ಅವರ ಪಕ್ಕದ ಕ್ಷೇತ್ರ ಕೆಲಸ ಯೋಗ್ಯತೆ ಇಲ್ಲ. ನಾ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ರಾಜಕಾರಣ ಮಾತಾಡಬಾರ್ದು, ಅನಿವಾರ್ಯವಾಗಿ ಮಾತಾಡ್ತೀನಿ. ಜನ ಬೇಸತ್ತ ಸರ್, 2003 ಏನಾದ್ರು ನಮ್ಮ ಸ್ಥಿತಿ ಎಲ್ಲಿ ಬಂದು ನಿಂತೀವಿ? ಇದೇ ರೀತಿ ಮಾತಾಡಿದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತೆ. ಮತ್ತು 2023 ಚುನಾವಣೆ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ನಡ್ಡಾರವರು 2020 ಯಡಿಯೂರಪ್ಪ ಸಂಕಲ್ಪ ಮಾಡಿದ್ರು. 2023 ಕರ್ನಾಟಕದಲ್ಲಿ 150 ಸ್ಥಾನ ಬರಬೇಕಂತ ಸಂಕಲ್ಪ ಮಾಡಿದ್ರು. ಈಗ ಯಾರೋ ಒಪ್ಪಿದ್ರಿಂದ ನೋಡಿ, ಒಂದು ಅಧಿಕಾರಿಗಳಲ್ಲಿ ಗೊಂದಲ ಆಗುತ್ತೆ, ಏನಪ್ಪ ಬಿಜೆಪಿಲಿ ಆಂತರಿಕ ಕಚ್ಚಾಟ ಅಂತ ಹೇಳ್ತಾರೆ, ಅವರು ಕೆಲಸ ಮಾಡೋಕ್ಕೆ ಹಿಂದೇಟ್ ಆಗ್ತಾರೆ, ಇಂತಹ ಸಂದರ್ಭ ದುರ್ಬಳಕೆ ಮಾಡ್ಕೊತಾರೆ ಅಧಿಕಾರಿಗಳು. ಎರಡನೇದು, ಪ್ರತಿಪಕ್ಷಗಳು ಇವತ್ತು ಸತ್ತೋಗಿದೆ, ಅವ್ರು ಯಾವುದು ವಿಷಯ ಇಲ್ಲ ನರೇಂದ್ರ ಮೋದಿಯವರ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಮಾತಾಡಕ್ಕೆ, ನಮ್ಮ ಬಿಜೆಪಿ ಬಗ್ಗೆ ಯಾವುದು ಇಶ್ಯೂ ಇಲ್ಲ. ಇದನ್ನೆಲ್ಲ ಒಂದ್ ಕಡೆ ಎನ್ಕ್ಯಾಶ್ ಮಾಡ್ಕೊಂಡು ಕೊರೋನಾ ಬಂದ ಸಂದರ್ಭದಲ್ಲಿ ಸರ್ ಅಲ್ಲ ನೋಡಿ, ನಾನು ಹೇಳ್ತಿದ್ದೀನಿ ಪ್ರತಿಪಕ್ಷಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಂತವ್ ಅಂತ ಹೇಳ್ತದ್ದು ಅದನ್ನೇ. ನಮ್ಮಲ್ಲಿ ಯಾರೋ ಒಬ್ಬೊಬ್ರು ಗೊಂದಲವಾದ ಹೇಳಿಕೆಗಳಿಂದ ಪ್ರತಿಪಕ್ಷಗಳಿಗೆ ಇದುವರೆಗೆ ಯಾವುದೇ ಅಸ್ತ್ರ ಇಲ್ಲ. ಇದನ್ನ ಜನರು ಮುಂದಿರ್ತಾರೆ, ನಾಳೆ ಬಿಜೆಪಿ ನಾಯಕತ್ವ ಗೊಂದಲ ಅಂತ ಹೇಳ್ತಾರೆ. ನಾನು ಒಂದು ಮಾತನ್ನ ನಮ್ಮ ರಾಷ್ಟ್ರೀಯ ನಾಯಕರು ಈ ಹಿಂದಿನ ವಿನಂತಿ ಮಾಡಿದ್ವಿ, ರಾಜ್ಯದ ಅಧ್ಯಕ್ಷ ವಿನಂತಿ ಮಾಡಿದ್ವಿ. ನೋಡ್ರಿ, ಯಾರೇ ತಪ್ಪು ಮಾಡಿದ್ರೆ ನಿತ್ಯಕ್ಷಣ ಕ್ರಮ ಜರುಗಿಸಬೇಕು. ಒಂದೂವರೆ ವರ್ಷದಿಂದ ಬಸವನಗುಡಿ ಪಾಟೀಲ್ ಎತ್ತಾಳೆ ಹುಚ್ಚುಟ್ಟಾಗ ಆಟ ಆಡ್ತಿದ್ದಾರೆ, ಇದುವರೆಗೂ ಕ್ರಮ ಜರುಗಿಸಿಲ್ಲ. ಏನಂತ ಕೊಡುತ್ತೆ ಜನರಿಗೆ ಸಂದೇಶ ಹೋಗುತ್ತೆ? ಈ ರೀತಿ ಸೋತವರು, ಚುನಾವಣೆ ಸೋತವರು ಕಾಲು ಕೈ ಹಿಡಿದು ಬೆಗ್ ಮಾಡಿ ಮಂತ್ರಿ ಆದರು, ಈಗ ಆ ನಾಯಕತ್ವ ವಿರುದ್ಧ ಸವಾಲ್ ಆಗ್ತಾರೆ. ನೋಡಿ ಯಾರ್ರಿ, ಚುನಾವಣೆಯಲ್ಲಿ ಸೋತು ಸುಂಡಾಗಿ 108 ಪಕ್ಷ ಎಲ್ಲವನ್ನೂ ಸೈಕಲ್ ಎಲ್ಲವೂ ಹತ್ಯಾಗಿದ್ದಿ. ಅವರು ಹೆಸರೇಳಿ, ಒಂದು ಮಾತನ್ನು ಹೇಳ್ತೀನಿ ಸರ್. ಒಂದು, ನಾವು ಮಾಡಿದ ಕೆಲಸಗಳು ಇವತ್ತು ಸರ್ಕಾರ ಇರಬಹುದು, ನಾವುಗಳು ಇಡೀ ಮಾಧ್ಯಮಗಳು ಪ್ರಶಂಸೆ ಮಾಡಿದ್ದಾರೆ, ಆದ್ರೆ ಇಂಥದ್ರಲ್ಲಿ ನಾವು ಮಾಡಿದ ಕೆಲಸಗಳು ಒಂದು ರೀತಿ ಮಣ್ಣಲ್ಲಿ ಮುಚ್ಚಿ ಹೋಗ್ತವೆ. ಹೇಳಿಕೆಗಳಿಂದ, ಗೊಂದಲಗಳಿಂದ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ದುಷ್ಪರಿಣಾಮ ಬರುತ್ತೆ, ಎಲ್ಲ ಒಂದ್ ಕಡೆ ವರ್ಚಸ್ಸಿ ಧಕ್ಕೆ ಆಗುತ್ತೆ. ತಕ್ಷಣ ನಾನು ತಪ್ಪಿದ ನನ್ನ ಮೇಲೆ ನಿರ್ದೇಶನ ಕ್ರಮ ಜರುಗಿಸಿ. ಇದುವರೆಗೂ ವರಿಷ್ಠರಾಗಲಿ, ನಮ್ಮ ರಾಜ್ಯದ ಅಧ್ಯಕ್ಷರಾಗಲಿ, ನಾವು ಶಾಸಕರಾಗಲಿ,
ಯಡಿಯೂರಪ್ಪನವರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರಂತ ಯಾರು ಹೇಳಿಲ್ಲ. ಯಡಿಯೂರಪ್ಪನವರು ಮನಸ್ಸಿಗೆ ನೋವಾಗಿ ಹೇಳಿರಬಹುದು ಅಂತ ನನ್ನ ಭಾವನೆ. ನನ್ನ ಸ್ಟೇಟ್ಮೆಂಟ್ ಕೇಳಿದೆ ಸರ್, ನಾನು ಒಂದು ಮಾತನ್ನು ಹೇಳ್ತೀನಿ. ಹೇಳಿಕೆ ಕೊಡ್ತೀನಿ, ಆಯ್ತು ಕೇಳಿ. ಈಗ ನೀವು ಎತ್ನಾಳರು ಒಂದೂವರೆ ವರ್ಷ ಹುಚ್ಚಾಡ್ತಾರೆ ಮಾತಾಡ್ತಾರೆ ಕೇಳಿದ್ರೆ, ಎತ್ನಾಳರ ಮೇಲೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸರ್ಕಾರ ಬಲಿಷ್ಠವಾಗಿದೆ, ರಾಜ್ಯದಲ್ಲೂ ಸರ್ಕಾರ ಸಂಘಟನೆ ಬಲಿಷ್ಠವಾಗಿದೆ. ಆದರೆ ಈ ರೀತಿ ಗೊಂದಲವಾದ ಹೇಳಿಕೆಗಳಿಂದ ಪಕ್ಷದ ವರ್ಚಸ್ಸು ಇದಕ್ಕೆ ಆಗುತ್ತೆ, ಸರ್ಕಾರ ವರ್ಚಸ್ಸು ಹೋಗುತ್ತೆ, ನಾವು ಮಾಡಿದಂತ ಕೆಲಸಗಳು ಹೈಲೈಟ್ ಆಗಲ್ಲ. ಕೇವಲ ಗೊಂದಲ ಹೇಳಿಕೆಗಳು ಇವತ್ತು ಹೈಲೈಟ್ ಆಗ್ತವೆ ಸರ್. ನಾವು 24 ನಮ್ಮ ಕ್ಷೇತ್ರ ಸಾಯ್ತಾ ಇದೀವಿ, ನಾವು ಬೆಂಗಳೂರಿಗೆ ಬರಬೇಕಂದ್ರೆ ನಾಚಿ ಆಗುತ್ತೆ. ನಮ್ಮ ಕ್ಷೇತ್ರ ಜನ ಮತ ಕೊಡೋರೆ, ನಮಗೆ ಮತದಾರ ಪ್ರಭುಗಳು, ಏನ್ ರಾಜಕಾರಣ ಮಾಡಕ್ಕೆ ಸಮಯ ಇದೆ, ಸಂದರ್ಭ ಇದೆ? ಇದು ಚುನಾವಣೆನಾ? ಇಲ್ಲೇನು ಮುಖ್ಯಮಂತ್ರಿ ಸ್ಥಾನ ಖಾಲಿ ಇದೆಯಾ? ಯಾರು ಒಬ್ಬ ಯೋಗ್ಯತೆ ಇಲ್ಲ ಒಬ್ಬ ಶಾಸಕರ ಕೆಲಸಕ್ಕೆ, ಸ್ವತಃ ಅವರೇ ಸೋತಿದ್ದಾರೆ. ಇಂಥವ್ರು ಇಷ್ಟು ಆಟ ಆಡ್ತಾರೆ ಅಂದ್ರೆ ನಾವು ಗೆದ್ದವರು ಆಟ ಆಡಕ್ಕೆ ನಮಗೆ ಸಮಯ ಇದೆ. ಅದು ಈಗ ಮುಖ್ಯಮಂತ್ರಿಗಳು ಹೇಳಿದರೆ, ರಾಜ್ಯದ ಅಧ್ಯಕ್ಷ ಹೇಳಿದರೆ, ಅರುಣ್ ಸಿಂಗ್ ಅವರು ಹೇಳಿದರೆ, ಚುನಾವಣೆ ನೋಡಪ್ಪ, ನಾಳೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ದುಷ್ಪರಿಣಾಮ ಇರುತ್ತೆ. ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಾವು ಅನಿವಾರ್ಯವಾಗಿ ಬೆಂಗಳೂರಿಗೆ ಬರಬೇಕಾಯ್ತು. ಈ ರೀತಿ ಗೊಂದಲಗಳಿಂದ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮುಂದುವರಿಬೇಕು. ನಮ್ಮ ಪಕ್ಷನೂ ನಿಮ್ ಜೊತೆಗದ, ನಾವು ಶಾಸಕರು ನಿಮ್ ಜೊತೆಗದೀವಿ. ಇದಕ್ಕೆ ತಾವು ಮನಸ್ಸಿಗೆ ನೋವು ಮಾಡ್ಕೊಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸಹಿ ಸಂಗ್ರಹಕ್ಕೆ ಮುಂದಾಗ್ತೀರ ಏನಾದ್ರು ಯಡಿಯೂರಪ್ಪ ಪರವಾಗಿ? ಶಾಸಕರುಗಳು ಯಡಿಯೂರಪ್ಪನವರ ಪರವಾಗಿ ಶಾಸಕರುಗಳು ಸಹಿ ಮಾಡಿಕೊಟ್ಟಂತ ಪತ್ರ ನನ್ನ ತಗ್ಗೆ ಇದೆ. ಇದೇನು ಕದ್ದು ಮುಚ್ಚಿ ಅಲ್ಲ, ಇದು ಪ್ರಾಮಾಣಿಕ ಹೇಳ್ತೀನಿ. ಆ ಪತ್ರ ನನ್ನ ಹತ್ರಲ್ಲಿದೆ, ಇದೇನು ಓಪನ್ ಇದು. ನಾನೇನೆ ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷಿಗೆ ಕನ್ನಡದಲ್ಲಿ ಡ್ರಾಫ್ಟ್ ಹಾಕಿ ಸಹಿ ಮಾಡಿದರೆ ರಾಷ್ಟ್ರೀಯ ನಾಯಕರಿಗೆ, ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಇಂಗ್ಲಿಷಲ್ಲಿ ಯಡಿಯೂರಪ್ಪನವರು ಮಾಡಿದ ಕೆಲಸ ಕಾರ್ಯಗಳು ಏನ್ ಕೆಲಸ ಮಾಡಿ. ಎಷ್ಟು ಶಾಸಕರ ಸಹಿ ಇದೆ? ಎಷ್ಟು ಶಾಸಕರ ಸಹಿ ಇರುವ ಪತ್ರ? ಪ್ರತಿಯೊಬ್ಬರು ಶಾಸಕರು ಸಹಿ ಮಾಡಿದರೆ ಯಾರೋ ಕೆಲವರು ಬಿಟ್ಟೆ, ನಾವು ಅವ್ರನ್ನ ಕೇಳಿಲ್ಲ. ನಾವೆಲ್ಲ ಯಡಿಯೂರಪ್ಪ ಜೊತೆಗಿದೀವಿ. ಆದ್ರೆ ಆ ಚುನಾವಣೆ ಇನ್ನೂ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಡಿಯೂರಪ್ಪ ನಾಯಕತ್ವದಲ್ಲಿ ಚುನಾವಣೆ ಆಗಿದೆ. ಏನ್ ಇವರು ಯಡಿಯೂರಪ್ಪ ನಾಯಕತ್ವದಲ್ಲಿ ಗೆದ್ದಿದ್ದಾರೆ, ಬಿಜೆಪಿ ಸಂಘಟನೆ ಹೆಸರು ಗೆದ್ದಿದ್ದಾರೆ, ಮೋದಿಯವರ ಹೆಸರು ಗೆದ್ದಿದ್ದಾರೆ, ಯಾರೋ ಒಬ್ಬರು ಆಟ ಆಡ್ತಾರೆ, ನೋವಾಗುತ್ತೆ. ಏನಪ್ಪ ಜನ ನಾವು ಸಂಕಷ್ಟದಲ್ಲಿದ್ದಾರೆ, ಇಂತಹ ಸಂದರ್ಭದಲ್ಲಿ ನಮ್ಗೆ ಹೇಳಿಕೆ ಅವಶ್ಯಕತೆ ಇದೆ, ನಮಗೆ ಮುಜುಗರಾಗುತ್ತೆ. ನಾನು ನಿಜವಾದ ನಾನು ಕೆಲಸ ತಪ್ಪು ಮಾಡಿದ್ದೆ ಇಲ್ಲ ಅಂತಲ್ಲ, ಬಹಳಷ್ಟು ತಪ್ಪು ಮಾಡಿದ್ದೀನಿ. ಆದರೆ ಆತ್ಮಾವಲೋಕನ ಮಾಡಿಕೊಂಡು ನನ್ನನ್ನು ನಾನು ಜನರಿಗೆ ಸಮರ್ಪಣೆ ಮಾಡಿಕೊಂಡಿದ್ದೀನಿ. ಕೋವಿಡ್ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅವರು ಸರ್ ಸರ್ ಎಷ್ಟು ಶಾಸಕರ ಸಹಿ ಹಾಕಿರುವ ಪತ್ರ ತಮ್ಮ ಬಳಿ ಇದೆ? ನನ್ನ ಹತ್ರ ಇದೆ. ಶಾಸಕರು ನಾನು ಸಂದರ್ಭದ ಇದೇ ನಾನು ಹೇಳಕ್ಕೆ ಸಮಸ್ಯೆ ಪ್ರತಿ ಶಾಸಕರು ಸಣ್ಣ ಮಾಡಿಲ್ಲ ಸರ್, ನಿಮ್ಮ ಹತ್ರ ನನ್ನ ಹತ್ರ ಇದೆ. ಇದೆ ಶಾಸಕರು ನೋಡಿ, ಶಾಸಕರ ಸಹಿ ಏನಾಗುತ್ತಂದ್ರೆ ಅಲ್ಲ ಅಂದಾಜ್ ಹೇಳಬಹುದಲ್ಲ, ಅದೇ ತೊಂದರೆ ಇಲ್ಲ ಹೇಳಕ್ಕೆ ಸರ್. 65ಕ್ಕೆ ಹೆಚ್ಚು ಜನ ಶಾಸಕರು ಆತ್ಮಸಾಕ್ಷಿ ಗಂಟೆ ಎದೆ ಮುಟ್ಕೊಂಡು ಸಹಿ ಹಾಕಿದ ಪತ್ರ ನನ್ನ ಹತ್ರ ಇದೆ. ಇದನ್ನ ಯಡಿಯೂರಪ್ಪನವರಾಗ್ಲಿ ಕೆಲವರು ಹೇಳ್ತಾರೆ, ಇದರಿಂದ ಯಾರ್ದ್ರ ನನಗೆ ಗೊತ್ತೈತಿ ವಿಜಯೇಂದ್ರ. ನನಗೇನ್ರಿ ವಿಜಯೇಂದ್ರ, ಯಡಿಯೂರಪ್ಪ ಮುಖ್ಯಮಂತ್ರಿಗಳು ವಿಜಯೇಂದ್ರ ಸಂಘ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉಪಾಧ್ಯಕ್ಷರು, ನಾನು 3 ಬಾರಿ ಶಾಸಕನಾಗಿದ್ದೀನಿ. ವಿಜಯೇಂದ್ರ ಮಾತು ಕೇಳಿ ನಾನು ಕೇಳಿದೆ ಹೋಗ್ತಕ್ಕಂತ ನಾನೇನಿದಲ್ಲ. ಅದು ಯಡಿಯೂರಪ್ಪ ನಮ್ಮಂತವ್ರಿಗೆ ಹೇಳಿಕೊಟ್ಟು ಹೇಳಿಕೆ ಕೊಡಿಸಲ್ಲ. ನಾವು ಶಾಸಕರು ಒಟ್ಟಾಗಿ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ನಾಯಕತ್ವದಲ್ಲಿ ನಾವೆಲ್ಲ ಗೆದ್ದಿದ್ದೀವಿ. ಯಡಿಯೂರಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಸಹಿ ಹಾಕಿದ್ವಿ. ನೋಡಿ ನಾನು ಒಂದು ಮಾತನ್ನ ಹೇಳಿದ್ರೆ, ಕೊರೋನಾ ಬಂದಾಗ ಹೆಚ್ಚು ಮಾತಾಡಿದ್ರೆ ಮೌನವಾಗಿದ್ದು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಕೊರೋನಾ ಮುಗಿದ ನಂತರ ನೇರವಾಗಿ ನಮ್ಮ ರಾಷ್ಟ್ರ ನಾಯಕರು ಭೇಟಿ ಮಾಡ್ತೀವಿ, ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡ್ತೀವಿ, ಮತ್ತು ನಿನ್ನೆ ಬಹಳಷ್ಟು ಜನ ಕರೆ ಮಾಡಿದ್ರು. ಹೋಗಿ ರೇಣುಕಾಚಾರ್ಯ ಮಾತಾಡು, ಯಡಿಯೂರಪ್ಪನವ್ರು ಕೇಳ್ರಿ ಏನು ಅವ್ರು ಹೇಳ್ತಾರೆ ಕೇಳಿದ್ರೆ. ಯಡಿಯೂರಪ್ಪ ನಿನ್ನೆ ನಾನು ಹೇಳಿ ನಾನು ಕರೆ ಮಾತಾಡಿದ್ರು, ರೇಣುಕಾಚಾರ್ಯ ನಿನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತೇಳಿದ್ರು. ಆದ್ರೂ ಮನಸ್ಸಿನ ಒಳಗೆ ನಾನು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಕೇಂದ್ರದ ಯಾವ ನಾಯಕರು ತಮ್ಮ ಕರೆ ಮಾಡಿದ್ರು ಸರ್? ಅರುಣ್ ಸಿಂಗ್ ಅವರು ಕರೆ ಮಾಡಿ, ಮತ್ತು ರಾಜ್ಯದ ಅಧ್ಯಕ್ಷ ಹೇಳಿದರೆ, ಮುಖ್ಯಮಂತ್ರಿಗಳು ಹೇಳಿದರೆ, ಕೊರೋನಾ ಬಂದ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಜನರ ಜೊತೆಗೆ ಇರಬೇಕಪ್ಪ, ಮತ್ತು ಪ್ರಹ್ಲಾದ್ ಜೋಶಿ ಅವರು ಕರೆ ಮಾಡಿದ್ರು, ಒಟ್ಟಾಗಿರ್ಬೇಕು. ಯಡಿಯೂರಪ್ಪನವರ ಜೊತೆ ಮಾತಾಡಿ ರೇಣುಕಾಚಾರ್ಯ ಅವರೇ ಅಂತ ನೀವು ಕರೆ ಮಾಡಿದ್ದೀರ ಅರುಣ್ ಸಿಂಗ್? ಯಡಿಯೂರಪ್ಪನವ್ರ ಜೊತೆ ಮಾತಾಡಿ ಅಂತ ಹೇಳಿಲ್ಲ, ಅದಕ್ಕೆ ತಪ್ಪು ಸಂದೇಶ ಹೋಗೋದು ಬೇಡ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಜನರ ಜೊತೆಗಿರಬೇಕು,
ಇಂಥ ಹೇಳಿಕೆಗಳಿಂದ ಪಕ್ಷದ ಸರ್ಕಾರ ವರ್ಚಸ್ಸು ಧಕ್ಕೆಯಾಗುತ್ತೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಕೆಲವೊಂದು ಒಳ್ಳೆ ಕೆಲಸ ಮಾಡಿದ್ರಿ, ಒಳ್ಳೆ ಕೆಲಸ ಮಾಡ್ರಿ, ಮತ್ತು ಮುಂದೆ ಜಿಲ್ಲಾ ಪಂಚಾಯತಿ ಚಾಲಕ ಪಂಚಾಯತಿ ಚುನಾವಣೆ ಬರ್ತವೆ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಈಗ ಪತ್ರದಲ್ಲಿ ಯಡಿಯೂರಪ್ಪ ಮುಂದುವರಿಸಬೇಕು ಅನ್ನೋದನ್ನು ಒಂದು ಇದನ್ನು, ಮತ್ತೊಂದು ಅವ್ರ ವಿರುದ್ಧ ಮಾತಾಡ್ತಿದ್ರಲ್ಲ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಏನಾದ್ರೂ ಮೆನ್ಷನ್ ಆಗಿದೆ ಸರ್? ಅಲ್ಲಿ ಪತ್ರದಲ್ಲಿ ಏನು ಕಾಣಿಸ್ಬೇಕು ಎಲ್ಲವೂ ಕಾಣಿಸಿದೆ ವಿಷಯ. ಯಾವಾಗ ಕಾಣಿಸ್ತದೆ ಕರೋನಾ ಬಳಿಕ? ಈಗ ಕರೋನಾ ಮುಕ್ತಾಯದ ಬಳಿಕ. ಥ್ಯಾಂಕ್ ಯು.